ನಮಸ್ಕಾರ, ನಾನು ವಸಂತ್. ಕಳೆದ 9 ವರ್ಷದಿಂದ ಒಬ್ಬ ಡ್ರೋನಿಯರ್. ನಮ್ಮ ಕಥೆಗೆ ಸ್ವಾಗತ. ಕರ್ನಾಟಕದ ಪಶ್ಚಿಮ ಘಟ್ಟದ ಚಿಕ್ಕ ಊರಲ್ಲಿ ನನ್ನ ಮನೆತನ. ಹಲವಾರು ದಶಕಗಳಿಂದ ಅಡಿಕೆ ಬೆಳೆಯನ್ನು, 100 ಅಡಿ ಎತ್ತರದ ಮರವನ್ನು ಮಳೆಗಾಲದಲ್ಲಿ ಹತ್ತಿ ಮದ್ದು ಹೊಡೆಯುವುದಕ್ಕೆ ಒಂದು ತಂತ್ರಜ್ಞಾನದ ಅಗತ್ಯವಿದೆ ಅಂತ ಅನ್ನಿಸ್ತು. ಡ್ರೋನ್ಗಳು ಆಗ ಸೇನೆಯಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾಯಿತ್ತು. ನಮ್ಮ ಡೈರೆಕ್ಟರಲ್ಲೊಬ್ಬರಾದ ಸುಮಂತ್ ದೊಡ್ಡ ಹೀಲಿಯಂ ಪುಗ್ಗಿಯಲ್ಲಿ ಬುಟ್ಟಿ ಕಟ್ಟಿ ಹಾರುವ ಯೋಚನೆಯನ್ನು ಮಾಡಿದರು. ಆ ದಶಕದಲ್ಲಿ ಜಪಾನಿನ ಯಮಹ ತನ್ನ ಆರ್ ಮ್ಯಾಕ್ಸ್ ಎಂಬ ಹೆಲಿಕಾಪ್ಟರ್ ಮಾದರಿಯ ಡ್ರೋಣನ್ನು ಭತ್ತದ ಗದ್ದೆಗಳಿಗೆ ಬಳಸ್ತಿತ್ತು. ಕೇಳಿದಾಗ 1 ಕೋಟಿಗೂ ಹೆಚ್ಚು ಖರ್ಚು ತಗಲಬಹುದು ಮತ್ತು ಮಾರಾಟದ ಉದ್ದೇಶವಿಲ್ಲ ಎಂತಂದರು. ಚೈನಾದ TTA ಬೀಜಿಂಗ್ ಎಂಬ ಸಂಸ್ಥೆ 15 ಮತ್ತು 20 ಲೀಟರ್ ಸಾಮರ್ಥ್ಯದ 6 ರೆಕ್ಕೆಯ ಡ್ರೋಣನ್ನು ತಯಾರಿ ಮಾಡಿದರು. ಅದು ಕೂಡ 30 ಲಕ್ಷಕ್ಕೂ ಹೆಚ್ಚು ಖರ್ಚಾಗ್ತಿತ್ತು. 2014-15 ಸುಮಾರಿಗೆ ಮತ್ತೊಂದು ಚೈನೀಸ್ ಸಂಸ್ಥೆ MMC UAV 10 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯದ 6 ರೆಕ್ಕೆಗಳ ವಿದ್ಯುತ್ ತಂತಿಗಳ ಜೋಡಣೆಗಾಗಿ ಡ್ರೋನ್ ತಯಾರಿ ಮಾಡಿತ್ತು. ಅದರ ಆಧಾರದ ಮೇಲೆ ನಾವು ಕೆಲವು ಬದಲಾವಣೆಗಳನ್ನು ಮಾಡಿ ನಮ್ಮ ಮೊಟ್ಟ ಮೊದಲ ಕೃಷಿ ಸಿಂಪಡಣೆಯ ಡ್ರೋನ್ ತಯಾರಾಯಿತು. 600ಕ್ಕೂ ಹೆಚ್ಚು ಲೀಟರ್ ಸಿಂಪಡಿಸುವಲ್ಲಿ ನಾವು ಕೇವಲ 80 ಲೀಟರ್ 1 ಎಕರೆಗೆ ಮೊದಲು ಪ್ರಯತ್ನ ಮಾಡುವಾಗ ನಂಬಿದವರು ಕಡಿಮೆ, ನಕ್ಕವರು ಜಾಸ್ತಿ. ಅಡಿಕೆ ಮರ ಎತ್ತರಕ್ಕೆ ಹಾರಲು ವಾರಗಳೇ ಹಿಡಿದ್ವು. 1 ಎಕರೆಗೆ ಸಿಂಪಡಣೆ ಮಾಡಲಿಕ್ಕೆ 3 ದಿನಕ್ಕೂ ಹೆಚ್ಚು ಸಮಯ ಹಿಡಿಯಿತು. ಮೊದಲು 80 ಲೀಟರ್, ಎರಡನೇ ಬಾರಿ 46 ಲೀಟರ್ ಹಾಗೂ ನಂತರ 24 ಲೀಟರ್ಗೆ ಕೊಳೆ ರೋಗವನ್ನು 55 ದಿನಕ್ಕೆ 1 ಎಕರೆಗೆ ಹಿಡಿಯುವಲ್ಲಿ ನಾವು ಯಶಸ್ವಿಯಾದ್ವಿ. ಅಷ್ಟೊತ್ತಿಗೆ ಭಾರತೀಯ ವಿಮಾನಯಾನ ಮಂತ್ರಾಲಯ ನಾಗರಿಕರು ಯಾವುದೇ ಕಾರಣಕ್ಕೂ ಡ್ರೋಣನ್ನು ಹಾರಿಸಬಾರದು ಎಂಬ ಸೂಚನೆಯನ್ನು ಜಾರಿ ಮಾಡಿತು. ಇದು ಇನ್ನೊಂದು ಸಂಘರ್ಷಕ್ಕೆ ನಮ್ಮನ್ನು ಅಣಿ ಮಾಡಿತು.